ಈ ಸರಿ ನೂರಕ್ಕೆ ಇನ್ನೂರು ಪರ್ಸೆಂಟ್ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ ಎಲ್ಲಿಗೆ ಹೋದ್ರು ಪಂಚೆ ಮಾಡಲವ್ ಬಿರೈತು ಜನ ತೋರಿಸೋದು ಆಮೇಲೆ ಯಾವ ಕಾರ್ಯಕರ್ತರನ್ನ ಬೆಳಸ್ತಲ್ಲ ಅವರು ಕೇಳಿದ್ರು ಎಲ್ಲರೂ ಬಿಜೆಪಿ ಅಂತಾನೆ ಹೇಳ್ತಾರೆ ಬೇರೆ ಯಾರು ಕಾಂಗ್ರೆಸ್ ರೆಡಿ ದಾವಣಗೆರೆಯಲ್ಲಿ ಈ ಸರಿ ಕಾಂಗ್ರೆಸ್ ಚೆನ್ನಾಗಿದೆ ಮೂಲತಃ ಬಿಜೆಪಿಯವರೆಲ್ಲ ಅರ್ಧ ಭಾಗ ಕಾಂಗ್ರೆಸ್ ಮಾಡ್ತಾರೆ ಪ್ರಭಾ ಮಲ್ಲಿಕಾರ್ಜುನ ಮಖ ನೋಡಿ ಓಟ್ ಮೋದಿ ಮಖ ನೋಡಿ ದೇಶ ರಕ್ಷಣೆ ಅಂತ ಬಂದ್ರೆ ಮೋದಿ ಬಿಟ್ರಿ ಬೇರೆ ಯಾರು ರಕ್ಷಣೆ ಮಾಡಕ್ ಆಗಿಲ್ಲ ಪ್ರಭಾ ಮೇಡಮ್ ಅವರು ಇದಾರಲ್ಲ ಎಲ್ಲಾ ಭಾಷಾ ತಜ್ಞರ್ ಅವರು ಪಾರ್ಲಿಮೆಂಟ್ ಅಲ್ಲಿ ದಾವಣಗೆರೆ ಜಿಲ್ಲೆಯಿಂದ ಧ್ವನಿ ಅಂತ ಒಂದು ಕೆಪಾಸಿಟಿ ಅವರಿಗೆ ಇದೆ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಯ ಲೋಕಸಭಾ ಚುನಾವಣಾ ಸಂಚಾರ ಇದೀಗ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ದಾವಣಗೆರೆ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂತ ಏಕೈಕ ಬಿಜೆಪಿ ಶಾಸಕ ಬಿಪಿ ಹರೀಶ್ ಅವರ ಕ್ಷೇತ್ರದಲ್ಲಿ ನಾವಿದೀವಿ ಹರಿಹರದಲ್ಲಿ ಹರಿಹರದ ಪಾಮೆನಹಳ್ಳಿ ಹರಿಹರದ ಪಾಮೆನಹಳ್ಳಿ ಗ್ರಾಮದ ಗ್ರಾಮದಲ್ಲಿದ್ದೀವಿ ಇಲ್ಲೊಂದಷ್ಟು ಜನ ಮತದಾರ ಇದ್ದಾರೆ ಅವ್ರನ್ನೇ ಕೇಳೋಣ ಹೇಗಿದೆ ಈ ಸಲ ದಾವಣಗೆರೆ ಅಂತ ಕುಮಾರ್ ಅಂತ ಹೇಳಿ ಏನ್ ಮಾಡ್ತೀರಾ ವ್ಯವಸಾಯ ಮಾಡ್ತೀನಿ ಸರ್ ಹೇಗಿದೆ ಈ ಸಲ ದಾವಣಗೆರೆ ಲೋಕಸಭೆ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಜೆ ಎಂ ಸಿದ್ದೇಶ್ವರ ಮತ್ತು ಗಾಯತ್ರಿ ಮೇಡಮ್ ಅವರ ಈ ಸರಿ ದಾವಣಗೆರೆಯಲ್ಲಿ ಲೋಕಸಭೆ ಆಯ್ಕೆ ಆಗ್ತಾರೆ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಿ ಆಗ್ಬೇಕಂತ ಕೇಳ್ತೀನಿ ಮೋದಿಗೋಸ್ಕರ ಗಾಯತ್ರಿ ಸಿದ್ದೇಶ್ವರ ಇಲ್ಲ ಮೋದಿಗೋಸ್ಕರ ಹಾಗಾಗಿ ಈಗ ಆಲ್ರೆಡಿ ನಾಲ್ಕು ಸಲ ಗೆದ್ದಿದ್ದಾರೆ ಸಿದ್ದೇಶ್ವರ ಅವರು ಅದಕ್ಕೆ ಮೊದಲು ಅವ್ರ ತಂದೆ ಎರಡು ಸಲ ಗೆದ್ದಿದ್ರು ಮಲ್ಲಿಕಾರ್ಜುನ್ ಅವರು ಅಭಿವೃದ್ಧಿ ಹೇಗಾಗಿದೆ ಅಭಿವೃದ್ಧಿ ಸಾಕಷ್ಟು ಆಗಿದೆ ಸರ್ ರಸ್ತೆಗಳಾಗಿರ್ಬೋದು ಈ ಬಸ್ ಸ್ಟ್ಯಾಂಡ್ ಆಗಿರ್ಬೋದು ರೈಲ್ವೆ ಆಗಿರ್ಬೋದು ಸ್ವಲ್ಪ ಸಾಕಷ್ಟು ಆಗಿದೆ ನಮ್ಮ ಹಳ್ಳಿಗೆ ರೋಸ್ ಮಾಡಿದ್ದಾರೆ ಸರ್ ಒಂದು ಸಂಜಯ ಭವನಕ್ಕೂ ಸ್ವಲ್ಪ ಹಾಕಿದ್ದಾರೆ ಹಾಗಾಗಿ ಲಕ್ಷ ದುಡ್ಡು ಬಂದಿದೆ ಆಕಾಶ ಬಿಪಿ ಅಂತ ಹೇಳಿ ವ್ಯವಸಾಯ ಅಲ್ಲಿ ನಮ್ ಸಮುದಾಯ ಭವನ ಹಿಂದಗಡೆ ಇದೆಯಲ್ಲ ಇದಕ್ಕೆ ಹನ್ನೆರಡು ಲಕ್ಷ ಸ್ಯಾಂಕ್ಷನ್ ಆಗಿದೆ ಆಮೇಲೆ ಇನ್ನೊಂದು ಸಾಂಸ್ಕೃತಿಕ ಭವನ ಅಂತ ಹೇಳಿ ಕಟ್ಕೊಟ್ಟಿದ್ದಾರೆ ಅಲ್ಲಿ ರೇಷನ್ ಕೂಡ ತರ ಮಾಡಿದೀವಿ ರೋಡಿಗೆ ನಮಗೆ ಐದ್ ಲಕ್ಷ ಹಾಕಿಕೊಟ್ಟಿದ್ದಾರೆ ಎಂಪಿ ಈ ಹತ್ತು ವರ್ಷದಲ್ಲಿ ಅಂದ್ರೆ ನಾವು ಬಂದ್ಮೇಲೆ ಇಲ್ಲಿಗೆ ಅದಕ್ಕಿಂತ ಹಿಂದೆ ಏನ್ ಮಾಡಿದಾರೆ ನಮಗೆ ಅಷ್ಟ ಇಡೆಯಲ್ಲ ಬಟ್ ಈ ಹತ್ತು ವರ್ಷದಲ್ಲಿ ನಮ್ಮ ಗ್ರಾಮಕ್ಕೆ ಹದಿನಾಲ್ಕ ಲಕ್ಷ ರೂಪಾಯಿ ದುಡ್ಡು ಬಂದಿದೆ ಎಂಪಿ ಗ್ರಾಂಟ್ ನಿಮ್ ಪ್ರಕಾರ ಮೋದಿ ಯಾಕೆ ಪ್ರಧಾನಿ ಮೋದಿ ನಮ್ಮ ಭಾರತದ ಆರ್ಥಿಕತೆ ಹತ್ತನೇ ಸ್ಥಾನದಲ್ಲಿ ಇದ್ದಿದ್ದು ಐದನೇ ಸ್ಥಾನಕ್ ಬಂದಿದೆ ಇವಾಗ ನೆಕ್ಸ್ಟ್ ಮೂರನೇ ಸ್ಥಾನಕ್ ಬರ್ತಿದ್ದೀವಿ ಸದ್ಯದಲ್ಲೇ ಮೊನ್ನೆ ಏನು ಜಿ ಡಿ ಪಿ ಗ್ರೋತ್ ತುಂಬಾ ಫಾಸ್ಟ್ ಆಗಿ ಡೆವಲಪ್ಮೆಂಟ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಆ ಥರ ಅದಕ್ಕೆ ಆಮೇಲೆ ದೇಶದ ರಕ್ಷಣೆ ಅಂತೇಳಿ ಬಂದ್ರೆ ಮೋದಿ ಬಿಟ್ಟರೆ ಬೇರೆ ಯಾರು ರಕ್ಷಣೆ ಮಾಡೋಕ್ಕಾಗಿಲ್ಲ ಇಲ್ಲಿವರೆಗೂ ಆಮೇಲೆ ಸದೃಢ ಅಂದರೆ ದಕ್ಷವಾದ ಆಡಳಿತಗಾರ ಮೋದಿ ಆ ರಕ್ಷಣೆ ಆಯ್ತು ಇನ್ನು ರೈಲು ನಮ್ದು ಡಬಲ್ ರೋಡ್ ಡಬಲ್ ಟ್ರ್ಯಾಕೇ ಇರಲಿಲ್ಲ ನಮಗೆ ಅಂದ್ರೆ ಟ್ರೈನ್ ಮುಂಚೆ ಎಲ್ಲ ಒನ್ ಅವರ್ ಅಥವಾ ಎರಡು ಅವರ್ ಲೇಟಾಗಿ ಬರ್ತಾ ಇತ್ತು ದಾವಣಗೆರೆಯಿಂದ ಬೆಂಗಳೂರಿಗೆ ಆಯ್ತು ಅಥವಾ ದಾವಣಗೆರೆಯಿಂದ ಹುಬ್ಳಿಗಾಯಿತು ಎಲ್ಲಿಗೆ ಆದ್ರೂ ಅಷ್ಟೇ ಫ್ರೀಕ್ವೆನ್ಸಿ ಕಡಿಮೆ ಇತ್ತು ಡಬಲ್ ಟ್ರ್ಯಾಕ್ ಇರಲಿಲ್ಲ ಇವಾಗ ಎಲೆಕ್ಟ್ರಿಫಿಕೇಶನ್ ಆಗಿದೆ ಎಲೆಕ್ಟ್ರಿಕ್ ಟ್ರೈನ್ಸ್ ಬರ್ತಾ ಇದೆ ಒಂದೇ ಭಾರತ್ ನಮಗೆ ಇರಲಿಲ್ಲ ಇವಾಗ ಧಾರವಾಡದಿಂದ ಬೆಂಗಳೂರಿಗೆ ಎಲೆಕ್ಟ್ರಿಕ್ ಒಂದೇ ಭಾರತ್ ಬಂದಿದೆ ನೆಕ್ಸ್ಟ್ ಅದನ್ನು ಬೆಳಗಾವಿಗೆ ಎಕ್ಸ್ಟೆನ್ಷನ್ ಮಾಡ್ತಿದ್ದಾರೆ ಅಲ್ಲಿಂದ ರೈಲ್ವೆ ಟ್ರ್ಯಾಕ್ ಕೂಡ ಆಗ್ತಿದ್ದಾರೆ ಸಿಕ್ಸ್ ಲೈನ್ ಡಬಲ್ ಇದನ್ನು ಮಾಡ್ತಿದ್ದಾರೆ ಹೈವೇ ಆಗ್ತಿದೆ ನಮ್ಮದು ಅದು ಇನ್ನೇನು ನೈಂಟಿ ಪರ್ಸೆಂಟ್ ಕಂಪ್ಲೀಟ್ ಆಗಿದೆ ಒಂದು ಟೆನ್ ಪರ್ಸೆಂಟ್ ಇದೆ ಅದು ಕಂಪ್ಲೀಟ್ ಆಗಿದೆ ಆಮೇಲೆ ಎಲ್ಲ ರೈಲ್ವೆ ಮೇಲೆ ಬ್ರಿಡ್ಜ್ಗಳು ಬಂದಿದೆ ಎ ಪಿ ಎಮ್ ಸಿಲ್ ಬ್ರಿಡ್ಜ್ ಬಂದಿದೆ ದಾವಣಗೆರೆ ಸ್ಮಾರ್ಟ್ ಸಿಟಿ ಅಂತ ಆಯ್ಕೆ ಆದಮೇಲೆ ಎಲ್ಲ ಡೆಂಟಲ್ ಕಾಲೇಜ್ ರೋಡ್ ಯಾವ ರೋಡ್ ತಗೊಂಡ್ರೆ ಎಲ್ಲ ಸಿಮೆಂಟ್ ರೋಡ್ ಆಗಿದೆ ಸ್ಮಾರ್ಟ್ ಸಿಟಿ ಆದಮೇಲೆ ಸಿಕ್ಕಾಪಟ್ಟೆ ಅನುದಾನ ನಮ್ಮ ದಾವಣಗೆರೆಗೆ ಮೋದಿ ಪ್ರಧಾನಿ ಆದ್ಮೇಲೆ ಜಾಸ್ತಿ ಬಂದಿದೆ ಮೋದಿ ಪ್ರಧಾನಿ ಆಗಕ್ ಮೊದ್ಲು ಕೂಡ ಜಿ ಎಂ ಸಿದ್ದೇಶ್ವರ ಅವರು ಸಂಸದರು ಆ ಅವಧಿಗಿಂತ ಈ ಅವಧಿಯಲ್ಲಿ ಜಾಸ್ತಿ ಬಂದಿದೆ ಹೌದು ತುಂಬಾ ಅಂದ್ರೆ ಈ ಹತ್ತು ವರ್ಷದಲ್ಲಿ ಅನುದಾನ ಮುಂಚೆಗಿಂತ ಸಿಕ್ಕಾಪಟ್ಟೆ ಜಾಸ್ತಿ ಅಂದ್ರೆ ಅರೌಂಡ್ ಟೆನ್ ಟೈಮ್ಸ್ ಜಾಸ್ತಿ ಬಂದಿದೆ ಮುಂಚೆ ಕಂಪೇರ್ ಮಾಡಿ ಮತ್ತೊಂದ್ ಕಡೆ ನಾವು ಬೆಂಗಳೂರಿಂದ ದಾವಣಗೆರೆ ರಾಜಕೀಯ ನೋಡುವಾಗ ನಮ್ಗೆ ಅನ್ಸೋದು ಟ್ರೈಂಗಲ್ ಫೈಟ್ ಇದ್ ಅಂತ ವಿನಯ್ ಕುಮಾರ್ ಅವರು ಕೂಡ ಪಕ್ಷೇತರವಾಗಿ ನಿಂತಿದ್ದಾರೆ ಎಫೆಕ್ಟ್ ಆಗುತ್ತಾ ಇಲ್ಲ ನಿಮಗೆ ಬಿಜೆಪಿ ಪ್ಲಸ್ ಆಗುತ್ತೆ ನಮಗೆ ಬಿಜೆಪಿನೇ ಪ್ಲಸ್ಸೇ ಆಗುತ್ತೆ ಅಂದ್ರೆ ಅವರು ಯುವಕರು ಇದಾರೆ ಬಟ್ ನಮ್ಗೆ ಬಿಜೆಪಿ ಜೊತೆ ನಿಂತಿದ್ರೆ ಅವ್ರಿಗೂ ಒಳ್ಳೇದಿತ್ತು ಅಂದ್ರೆ ಎಲ್ಲ ಎಜುಕೇಟೆಡ್ ಇದಾರೆ ಅವ್ರಿಗೀಗ ಈಗ ಯಾರೇ ಎಜುಕೇಟೆಡ್ ಕೇಳಿದ್ರು ಎಲ್ಲರೂ ಬಿಜೆಪಿ ಅಂತಾನೆ ಹೇಳ್ತಾರೆ ಹೊರ್ತು ಬೇರೆ ಯಾರು ಕಾಂಗ್ರೆಸ್ ಯಾರು ರೆಡಿ ಇಲ್ಲ ಅಂದ್ರೆ ಅವ್ರು ಎಜುಕೇಟೆಡ್ ಇದ್ರು ಅವ್ರಿಗೆ ಅಸಮಾಧಾನ ಟಿಕೆಟ್ ಇಂದ ಏನಿತ್ತು ಅದು ನಮ್ ಕಡೆ ಇನ್ನೂ ಚೆನ್ನಾಗಿದ್ರೆ ಅವ್ರಿಗೂ ಒಂದ್ ಒಳ್ಳೆ ಸ್ಥಾನಮಾನ ಸಿಗ್ತಾ ಇತ್ತು ಅಂತೇಳಿ ನಮ್ಮ ಅಭಿಪ್ರಾಯ ಅವ್ರಿಗೆ ಇವಾಗ್ಲೂ ನಾವು ಹೇಳ್ತೀವಿ ನಮ್ಮ ಜೊತೆ ಬಂದರೆ ನಮಗೆ ಇನ್ನೂ ಜಾಸ್ತಿ ಬಲ ಸಿಗುತ್ತೆ ಅವ್ರನ್ನೂ ಮುಂದಿನ ಸ್ಥಾನದಲ್ಲಿ ನಾವು ಎಲ್ಲರೂ ಅವ್ರನ್ನ ತಲೆ ಮೇಲೆ ಹೊತ್ಕೊಂಡು ಕುಣಿಸ್ತೀವಿ ಅಂತ ಹೇಳಿ ಹೇಳ್ತೀವಿ ನಾಗರಾಜ್ ಜಿಡ್ಡಿ ನಾಗರಾಜ್ ಅಂತ ನಮ್ಮ ಜಿಲ್ಲೆ ದಾವಣಗೆರೆ ದಾವಣಗೆರೆಯಲ್ಲಿ ಈ ಸರಿ ಕಾಂಗ್ರೆಸ್ ಚೆನ್ನಾಗಿದೆ ನಾನು ಮೂಲತಃ ಬಿ ಜೆ ಪಿ ಅವನು ಮೂಲತಃ ಬಿ ಜೆ ಪಿ ಇವತ್ತಿಗೆ ನಾನು ಬಿ ಜೆ ಪಿ ಬಿಟ್ಟು ಬೇರೆ ಓಟೇ ಹಾಕಿರಲಿಲ್ಲ ಇದೇ ಫಸ್ಟ್ ನಾನು ಕಾಂಗ್ರೆಸ್ ಬಂದಿರೋದು ಯಾಕೆ ಬಂದಿನ ಅಂದರೆ ಸಿದ್ದೇಶಪ್ಪ ಯಾವುದೇ ಹಳ್ಳಿಗೆ ಸ್ಪಂದನೆ ಮಾಡಲಿಲ್ಲ ಸಿದ್ದೇಶಣ್ಣ ಅವರು ಆಮೇಲೆ ಯಾರೇ ಹೋದರೂ ಬೈಯೋದು ರೋ ಪಡೆಯೋದು ಅವ್ರಿಗೆ ಬಿ ಪಿ ಶುಗರ್ ಐತೆ ಅಂತ ಜನ ಮೇಲೆ ತೋರಿಸೋದು ಆಮೇಲೆ ಆ ಕಾರ್ಯಕರ್ತನೂ ಬೆಳೆಸ್ಲಿಲ್ಲ ಅವರು ಇವತ್ತಿಗೂ ಯಾವ ಕಾರ್ಯಕರ್ತನೂ ಬೆಳೆಸಿಲ್ಲ ಯಾರಾಗೆ ಹೇಳಿದ್ದೆ ಯಾರಿಗೆ ಮಾಡಿದೆ ಅವ್ರು ಮಾಡಿದರು ಅವ್ರು ಬಿಟ್ಟರು ಅನ್ನೋದನ್ನು ಬಿಟ್ಟರೆ ಅವ್ರು ಅದೇ ಮಾತು ಅದು ಅದಕ್ಕೆ ನಾವು ಮನಸ್ಸು ಸೋತು ಬೇಸರಗೊಂಡು ಈ ಸರಿ ಕಾಂಗ್ರೆಸ್ ಪ್ರಭಾ ಮಲ್ಲಿಕಾರ್ಜುನ ಗೆಲ್ಸಾನ ಒಳ್ಳೆಯ ವಿದ್ಯಾವಂತಿ ದಾಳ ಎಮ್ಮ ಲೋಕಸಭೆಗೆ ಮಾ ಹೋದ್ರೆ ಆಯ್ಕೆ ಮಾಡಿದರೆ ಅಲ್ಲಿ ಮಾತಾಡಿ ನಮ್ಮ ದಾವಣಗೆರೆ ಜಿಲ್ಲೆಗೆ ಏನೇನು ಅವಶ್ಯಕತೆ ಬೇಕು ಅವನ್ನೆಲ್ಲ ತರೋ ಒಂದು ಕೆಪಾಸಿಟಿ ಆ ಎಮ್ಮಗೈತಿ ವಿದ್ಯಾವಂತೆ ಬುದ್ಧಿವಂತೆ ಡಾಕ್ಟ್ರೇ ಮೇಲತ್ತಾಗಿ ಎಲ್ಲ ಇದ್ರ ಬಗ್ಗೆ ಒಂದು ರಾಜಕೀಯ ಮಂತ್ನದಲ್ಲಿ ಬೆರ್ತಕ್ಕಂಥ ಹೆಣ್ಮಗಳು ಎಲ್ಲ ರೀತಿಯ ಅನುಭವ ಇದೆ ಆದ್ದರಿಂದ ಇಂಥ ನಮ್ಮ ದಾವಣಗೆರೆ ಲೋಕಸಭೆ ಗೆದ್ದರೆ ನಮ್ಮ ದಾವಣಗೆರೆಗೆ ಒಳ್ಳೊಳ್ಳೆ ಕೆಲಸಗಳು ತಂದು ಅಭಿವೃದ್ಧಿ ಕೆಲಸಗಳು ಮಾಡ್ತಾರಂತ ನಾವು ಈ ಇದರಿಂದ ಬಿ ಜೆ ಪಿ ಬಿಟ್ಟು ಕಾಂಗ್ರೆಸ್ಗೆ ಇದು ಪ್ರಥಮ ಬಾರಿಗೆ ಬಂದು ಕಾಂಗ್ರೆಸ್ಗೆ ಮಾಡ್ತಾ ಇದೀವಿ ಓಕೆ ಸರ್ ಇಲ್ಲಿವರೆಗೂ ಕೂಡ ಮಲ್ ನೈಂಟಿ ಸಿಕ್ಸಿಂದ ಮಲ್ಲಿಕಾರ್ಜುನಪ್ಪ ಅವರು ಎರಡು ಸಲ ಆನಂತರದ ಸಿದ್ದೇಶ್ವರ ಅವರು ನಾಲ್ಕು ಸಲ ಈಗ ಅವ್ರ ಪತ್ನಿ ಸತತವಾಗಿ ಅವರ ಕುಟುಂಬ ಜೊತೆಗೆ ಬಿಜೆಪಿ ಕಡೆಯಲ್ಲೇ ಇದೆ ಲೋಕಸಭೆ ಅಂತ ಬಂದಾಗ ಅದೇ ವಿಧಾನಸಭೆ ಅಂದಾಗ ಕಂಟಿನ್ಯೂ ಅವ್ರ ಫ್ಯಾಮಿಲಿ ಪ್ರಾಬಲ್ಯ ಇರುತ್ತೆ ಬಟ್ ಈ ಸಲ ಏನಾಗುತ್ತೆ ಈ ಸರಿ ನೂರಕ್ಕೆ ಇನ್ನೂರು ಪರ್ಸೆಂಟು ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನರವರು ಗೆಲ್ಲದ್ರೆ ಸಂಶಯನೇ ಇಲ್ಲ ಯಾಕೆಂದ್ರೆ ಮೂಲತಃ ಬಿ ಜೆ ಪಿಯವರೆಲ್ಲ ಅರ್ಧ ಭಾಗ ಕಾಂಗ್ರೆಸ್ಸಿಗೆ ಮಾಡ್ತಿದ್ದಾರೆ ಪ್ರಭಾ ಮಲ್ಲಿಕಾರ್ಜುನಿಗೆ ಹಳೆ ಕಾಂಗ್ರೆಸ್ ಕಾರ್ಯಕರ್ತರು ಅದಾರೆ ಎಲ್ಲ ನಾವೆಲ್ಲ ಒಗ್ಗೂಡಿ ಈ ಸರಿ ಪ್ರಭಾ ಮಲ್ಲಿಕಾರ್ಜುನಿಗೆ ಹೇಳಿ ಎಲ್ಲ ಒಗ್ಗಡಿಂದ ಒಗ್ಗಟ್ಟಿನಿಂದ ನಾವು ಕೆಲಸ ಮಾಡ್ತಾಯಿದ್ದೀವಿ ಹಾಗಾಗಿ ಈಗ ಮೊದಲು ಅವ್ರು ನಾಲ್ಕು ಸರಿ ಆದರೂ ಎಲ್ಲ ಆದರೂ ಸಿದ್ದೇಶಪ್ಪರಾದರು ಮಲ್ಲಿಕಾರ್ಜುನಪ್ಪರಾದರು ಮಲ್ಲಿಕಾರ್ಜುನಪ್ಪರು ಒಳ್ಳೆ ಮನುಷ್ಯ ಸಿದ್ದೇಶಪ್ಪರ್ಗೆ ಅವ್ರ ಅಪ್ಪರ ಗುಣ ಅವು ಇಲ್ಲ ಯಾಕೆಂದರೆ ಜನಗಳ ಮೇಲೆ ಬೈಯೋದು ರೋಪ್ ಮಾಡೋದು ಇದು ಮಾಡಿದ್ರು ಆಮೇಲೆ ಅವರು ಈಗ ಎರಡು ಟೈಮ್ ಗೆದ್ದಿರೋದೇ ಮೋದಿ ಅಲೆಯಿಂದ ಮೋದಿ ಮುಖ ನೋಡಿ ಓಟ್ ಹಾಕಿರೋದ್ರಿಂದ ನಾವು ಸಿದ್ದೇಶಣ್ಣನ ಮಖ ನೋಡಿ ಓಟೆ ಹಾಕಿಲ್ಲ ನಾವು ಹಾಕಿದಿರೋದೆ ಮೋದಿ ಮುಖ ನೋಡಿ ಈ ಸರಿ ನಮ್ಮ ದಾವಣಗೆರೆ ಜಿಲ್ಲೆಗೆ ಪ್ರಭಾ ಮಲ್ಲಿಕಾರ್ಜನ್ ಗೆಲ್ಲಿ ನಮ್ಮ ಅಖಿಲ ಭಾರತ ವೀರಶೈವ ಮಹಾಸಭಾ ಅಧ್ಯಕ್ಷರು ಯಾರು ನಮ್ಮ ಶಿವಶಂಕರ ನಮ್ಮ ಸಮಾಜದವರು ಅವ್ರು ಆ ಟೈಮ್ ಗೆಲ್ಸಿವಿ ನಮ್ಮ ಸಮಾಜದವ್ರು ಇವರು ಒಂದು ಟೈಮ್ ಗೆಲ್ಲಿ ಕೊನೆ ಟೈಮ್ ನಲ್ಲಿ ಹೊಸ ಗೆಲ್ಸಿ ಅವ್ರಿಗೆ ಒಂದು ಸಂತೋಷ ಕೊಡೋಣ ಅವ್ರ ಮನಸ್ಗೆ ಒಂದು ಉಲ್ಲಾಸ ಕೊಡೋಣ ಅಂತ ಹೇಳಿ ನಾವು ವಾಲಂಟಿಯರ್ ಬಂದು ನಾವೆಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಮಾಡ್ತಾ ಇದೀವಿ ಸರ್ ಎರಡು ಲಕ್ಷ ಲೀಡರ್ ಗೆಲ್ತಾರೆ ಯಾವುದೇ ಸಂಶಯ ಇಲ್ಲ ನಾಗರತ್ನ ಅಂತ ಹೇಳಿ ನಾನು ಜಿಲ್ಲಾ ಪಂಚಾಯಿತಿ ಎಕ್ಸ್ ಪ್ರೆಸಿಡೆಂಟ್ ಇದ್ದೀನಿ ಜಿಲ್ಲಾ ಕೆಪಿಸಿಸಿ ವಕ್ತಾರರು ಕೂಡ ದಣಗೆರೆ ತುಂಬಾ ಚೆನ್ನಾಗಿದೆ ಯಾವ ಕಡೆ ಹೋದ್ರು ಜನಗಳು ತುಂಬಾ ಸ್ಪಂದಿಸ್ತಿದ್ದಾರೆ ನಾವು ಏನು ಐದು ಗ್ಯಾರಂಟಿಗಳನ್ನ ನಾವು ಕೊಟ್ಟಿದ್ದೀವಲ್ಲ ಅವು ತುಂಬಾ ಜನಗಳಿಗೆ ಬಡವರಿಗೆ ಬಲ್ಲಿದ್ರಿಗೆ ಪ್ರತಿಯೊಬ್ಬರಿಗೂ ಕೂಡ ಚೆನ್ನಾಗ್ ಕೆಲಸ ಮಾಡಿರೋದ್ರಿಂದ ಎಲ್ಲೋ ಅವ್ರದ್ದು ಅದರಲ್ಲೂ ಮಹಿಳೆಯರಿಗೆ ಎಲ್ಲೋ ಒಂದ್ ಕಡೆಗೆ ಒಂದ್ ಆತ್ಮ ಸಾಕ್ಷಿ ಹೇಳ್ತಾ ಇದೆ ನಾವು ಇವತ್ತು ಚೆನ್ನಾಗಿದ್ದೀವಿ ನಮ್ಮ ಮಕ್ಕಳಿಗೆ ಸ್ಕೂಲಿಗೆ ಕಳಿಸಿ ಒಂದು ಯೂನಿಫಾರ್ಮ್ ಗೆ ಆದ್ರೂ ನಮ್ಗೆ ಆಗ್ತಾ ಇದೆ ನಮಗೆ ಹಾಗಾಗಿ ನಾವು ಈ ಸಲ ಏನಾದರೂ ಮಾಡಿ ನಾವು ಕಾಂಗ್ರೆಸ್ ಕೋಟ್ ಹಾಕಬೇಕು ಅಂತ ಹೇಳ್ತಿದ್ದಾರೆ ಅದರಲ್ಲೂ ಕೂಡ ಈ ಭಾಗದ ಅಂದರೆ ದಾವಣಗೆರೆ ಜಿಲ್ಲಾ ಲೋಕಸಭಾ ಅಭ್ಯರ್ಥಿಯಾದಂತಹ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನರವರು ಅವರು ಈಗಲ್ಲ ಹೊರಗಡೆ ಬಂದು ಮಾಡ್ತಾ ಇರೋದು ಸುಮಾರು ಎಂಟು ಹತ್ತು ವರ್ಷಗಳ ಹಿಂದೆಯೇ ಅಂದರೆ ಏನು ಎಸ್ ಎಸ್ ಕೇರ್ ಟ್ರಸ್ಟ್ ಲೈಫ್ ಟ್ರಸ್ಟಿಯಾಗಿ ಅವರು ಸಾಕಷ್ಟು ಆರೋಗ್ಯವಾದ ಒಂದು ಸಮಸ್ಯೆಗಳಿಗೆ ಸ್ಪಂದಿಸಿದರೆ ಯಾರೇ ಬಡವರು ಹೋದರೂ ಕೂಡ ಭಾಳ ಎಲ್ರಿಗೂ ಅವರಿಗೆ ಕೈಲಾದ ಮಷ್ಟಿಗೆ ಅವರಿಗೆ ಸಹಾಯ ಮಾಡಿ ಅಥವಾ ಡಾಕ್ಟ್ರುಗಳಿಗೆ ಏನಂಥದ್ದು ಹೇಳೋ ಅಂಥದ್ದು ಇರ್ಬೋದು ಎಷ್ಟೋ ನಮಗೆ ಎಲೆ ಮರೆಯ ಕಾಯಿಯಂತೆ ಕೆಲಸ ಮಾಡಿದ್ದಾರೆ ಅವರು ಅವರು ಒಂದು ತಾಯಿ ಸ್ವರೂಪ ಅವರಿಗೆ ಅವರ ಲಕ್ಷಣವೇ ನೋಡಿದರೆ ಅನಿಸುತ್ತೆ ಇವತ್ತು ಇವರು ಒಂದು ತಾಯಿ ಸ್ವರೂಪಿಣಿ ಅಂತ ಯಾರೂ ನಾವು ಅವರು ಕೇಳಿಸಲ್ಲ ಖಂಡಿತ ಅವರು ಅವ್ರ ವ್ಯಕ್ತಿತ್ವ ನೋಡಿದ್ರೆ ಯಾರಿಗಾದರೂ ಅವ್ರಿಗೆ ವೋಟ್ ಮಾಡ್ಬೇಕು ಅನ್ನೋದು ಮನಸ್ಸಿಗೆ ಬಂದೇ ಬರುತ್ತೆ ಹಾಗೇನೇ ನಮ್ಮ ಏನ್ ಕಾಂಗ್ರೆಸ್ ಸರ್ಕಾರ ಇದೆಯಲ್ಲ ಸಾಕಷ್ಟು ಯೋಜನೆಗಳನ್ನ ತಂದಿದೆ ತಂದುಬಿಟ್ಟು ಸಾಕಷ್ಟು ಬಡವರಿಗೆ ಬಲ್ಲಿದರಿಗೆ ಎಲ್ರಿಗೂ ಕೂಡ ನಾವು ಸಹಾಯ ಮಾಡಿದ್ದೆ ಹಾಗಾಗಿ ಎಲ್ಲರೂ ಕೂಡ ನಮ್ಮ ಪಕ್ಷಕ್ಕೆ ಓಟ್ ಹಾಕ್ತಾರೆ ಅನ್ನೋದೊಂದು ನನ್ನ ನಂಬಿಕೆ ನಮಗೆ ಇದೆ ಸುಮಾರು ಒಂದು ಹೇಳಿದರು ನಮ್ಮ ಅದ ಸಹೋದರ ಎರಡು ಲಕ್ಷ ರೀಡಿಂಗಲ್ಲಿ ನಾವು ಗೆಲ್ತಾರೆ ಅಂತ ನಾವು ಯಾವುದೇ ಕಡೆಗೆ ಹೋದ್ರೆ ಹೋಗ್ಲಿ ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಯಾವುದೇ ಕಡೆಗೆ ಹೋದ್ರೂ ಕೂಡ ಎಲ್ಲ ಪ್ಲಸ್ ನಮಗೆ ಕಾಣ್ತಾ ಇದೆ ಅವರ ಅಭಿವೃದ್ಧಿ ಆಮೇಲೆ ನಮ್ಮ ದಾವಣಗೆರೆ ಮಲ್ಲಣ್ಣನವರದ ಒಂದು ಅಭಿವೃದ್ಧಿಯನ್ನು ನೋಡಿದ್ದಾರೆ ಆಮೇಲೆ ನಮ್ಮ ಶಿವಶಂಕರಪ್ಪಾಜಿ ಅವರು ಯಾವುದೇ ಒಂದು ಹಳ್ಳಿಗಳಲ್ಲಿ ದೇವಸ್ಥಾನಗಳಿಗೋಗಿ ಕೊಡುಗೈ ದಾನಿಗಳವರು ಯಾರೇ ಬಂದು ಕೇಳಿದರೂ ಕೊಡುವಂಥ ಒಂದು ದೇವಸ್ಥಾನಗಳಿಗೆ ಸಹಾಯ ಮಾಡುವಂಥ ಒಂದು ಗುಣ ಅವರಲ್ಲಿ ಇದೆ ಅವರು ಒಂದು ದೈವನ ಸಂಭೂತ್ರು ಅಂತಲೇ ಎಲ್ಲ ಜನಗಳು ನಂಬಿದ್ದಾರೆ ಹಾಗಾಗಿ ಎಲ್ಲ ಆ್ಯಂಗಲ್ನ ಇದ್ರು ಆಮೇಲೆ ಅವರಿಗೆ ಪಾರ್ಲಿಮೆಂಟಲ್ಲಿ ನಮ್ಮ ಪ್ರಭಾ ಮೇಡಮ್ ಅವರು ಇದ್ದಾರಲ್ಲ ಎಲ್ಲ ಭಾಷಾ ಅವರು ಪಾರ್ಲಿಮೆಂಟಲ್ಲಿ ದಾವಣಗೆರೆ ಜಿಲ್ಲೆಯಿಂದ ಒಬ್ಬ ಅಂತ ಒಂದು ಧ್ವನಿಯತ್ತ ಅಂತ ಒಂದು ಕೆಪಾಸಿಟಿ ಅವರಿಗೆ ಇದೆ ಅಂಥವ್ರನ್ನ ನಾವು ಆರಿಸಿ ಕಳಿಸಿದ್ರೆ ಅಲ್ಲಿ ಧ್ವನಿ ಕೂಗು ನಮಗೆ ಕೇಳಿಸುತ್ತೆ ಅನ್ನೋದು ಒಂದು ಜನಗಳ ಅಭಿಪ್ರಾಯ ಯು